ಸ್ವಾತಂತ್ರ್ಯ ಹೋರಾಟ ಇದೆ, ಇಬ್ಬರ ಕಾಲದ ಪ್ರಜಾಪ್ರಭುತ್ವ ಇದೆ, ಅನುಭವ ಮಂಟಪ ಇದೆ, ಸ್ವಾತಂತ್ರ್ಯ ಹೋರಾಟ ಇದೆ, ಸಂವಿಧಾನ ಇದೆ, ಇವೆಲ್ಲವೂ ಸಂದೇಶಗಳಿದ್ದಾವೆ. ಎ ಸೋಷಿಯಲ್ ಮೆಸೇಜ್, ಹಿಸ್ಟಾರಿಕಲ್ ಮೆಸೇಜ್, ರಿಫಾರ್ಮೇಷನ್, ನಾಲ್ವಡಿ ಕೃಷ್ಣನಾಜ ಆಡಳಿತದ ಅಭಿವೃದ್ಧಿಯ ಕಾರ್ಯಕ್ರಮಗಳು ಸಂಪೂರ್ಣವಾಗಿ ಡಿಸ್ಪ್ಲೇ ಆಗಿದ್ದಾವೆ ಸರ್. ಬರೀ ಜನ ಸಂಗೀತ, ಸಾಹಿತ್ಯ, ಕ್ರೀಡೆ, ಕಲೆ, ನೃತ್ಯ, ಆಟೋಟಗಳಿಗೆ ಸೀಮಿತ ಅಂದನೆ ಒಂದು ದೊಡ್ಡ ಸಂದೇಶವನ್ನು ಈ ಸಾರಿ ದಸರಾ ಮುಖಾಂತರ ದೇಶಕ್ಕೆ ಕಳಿಸಲಿಕ್ಕೆ ನಾವು ಪ್ರಯತ್ನ ಮಾಡಿದ್ದೇವೆ ಸರ್. ಈಗ ದಸರಾ ಬಹಳಷ್ಟು ಯಶಸ್ವಿ ಆಗಿದೆ ಅಲ್ಲ, ದಸರಾ ಬಹಳಷ್ಟು ಒಟ್ಟು ಬೆಚ್ಚಾಯ್ತು, ಅದನ್ನು ಜಿಲ್ಲಾಧಿಕಾರಿಗಳು ಎಲ್ಲರೂ ವಿವರವಾಗಿ ತಯಾರು ಮಾಡಿ ಒತ್ತಿ ಕೊಡಬೇಕು ಅಂತ ಹೇಳಿದ್ರು. ಅದು ಬಂದ್ಮೇಲೆ ಅದನ್ನೆಲ್ಲ ತಿಳಿಸ್ತಾರೆ. ವರ್ಷಾದ್ಯಂತ ಮಾಡ್ತಿದ್ದ ರಾಜ್ಯ ಸರ್ಕಾರ ಸರ್, ಈಗ ತೀವ್ರ ಕೊರತೆ ಇದೆ, ಇಂಥ ಸಮಯದಲ್ಲಿ ದೀಪಾಲಂಕರಣ ವಿಸ್ತರಣೆ ಮಾಡೋ ಅವಶ್ಯಕತೆ. ರೈತ ಸಂಘದ ಜೊತೆಯಲ್ಲಿ ಚರ್ಚೆ ಮಾಡಿದ್ರೆ ನಾವು ಚರ್ಚೆ ಮಾಡಿದ್ವಿ. ರೈತ ನಮ್ಮ ನಾಗೇಂದ್ರ ಅವರು, ಬಸವರಾಜ್ ಅವರು, ಅನೇಕ ರೈತ ಮುಖಂಡರೆಲ್ಲ ಪ್ರತಿಭಟನೆ ಮಾಡೋ ಸ್ಥಳಕ್ಕೆ ಹೋಗಿದ್ದೆ. ಅವ್ರಿಗೆ ಹೇಳಿದ್ದೆ ಮೀಗರ್ ನಾವು ಇದರ ಲೈಟ್ ಹಾಕ್ತಾ ಇದ್ದೀವಲ್ಲ, ಎಲ್ ಇ ಡಿ ಹಾಕೋದ್ರಿಂದ ದಿ ಕನ್ಸಂಪ್ಷನ್ ಇಸ್ ವೆರಿ ಮಿನಿಮಲ್, ವೆರಿ ವೆರಿ ಮಿನಿಮಲ್. ಸರ್, ಈಗ ದಸರಾ ಭಾಳಷ್ಟು ಯಶಸ್ವಿ ಮಾಡಿದ್ದೀರಿ, ಭಾಳಷ್ಟು ಚೆನ್ನಾಗಾಗಿದೆ. ಆದರೂ ಶೋಭಾ ಕರಂದ್ಲಾಜೆ ಅವರು ಮೈಸೂರಿಗೆ ಬಂದು ರಾಜ್ಯ ಸರ್ಕಾರ ಮೈಸೂರು ದಸರಾ ಪ್ರೋತ್ಸಾಹ ನೀಡ್ತಾ ಇದೆ ಅನ್ನೋ ಒಂದು ಮಾತನ್ನ ಹೇಳ್ತಾರೆ. ಸಂವಿಧಾನದ ಪೀಠಿಕೆಯನ್ನು ನಾವೆಲ್ಲ ಓದ್ತೀವಿ, ಅಲ್ಲಿ ಏನಿದೆ ಅಂತ ಗೊತ್ತಾಗುತ್ತೆ, ಯಾರು ಅದನ್ನು ಚರ್ಚೆ ಮಾಡೋಲ್ಲ. ಅದೇ ಕಾರಣಕ್ಕೆ ತಪ್ಪಾಗಿ ಅರ್ಥೈಸ್ಬೇಡಿ, ಅರ್ಥ ಮಾಡ್ಕೊಳ್ಳಿ ಸಂವಿಧಾನ ಅಂತ ಹೇಳಕ್ಕೆ ರಾಜ್ಯ ಸರ್ಕಾರ ಸಂವಿಧಾನದ ಪೀಠಿಕೆಯನ್ನು ಶಾಲಾ ಕಾಲೇಜು ವಿಶ್ವವಿದ್ಯಾಲಯಗಳು ಸಭೆಗಳಲ್ಲಿ ಕಡ್ಡಾಯವಾಗಿ ಓದ್ಬೋದು ಅಂತ ನಾವು ಮಾಡಿರೋದು. ಅದನ್ನು ಓದಿದ್ರೆ ನಿಮ್ಗೆ ಗೊತ್ತಾಗುತ್ತಲ್ಲ, ಜಸ್ಟಿಸ್, ಲಿಬರ್ಟಿ, ಈಕ್ವಾಲಿಟಿ ಆ್ಯಂಡ್ ಫೆಟರ್ನಿಟಿ ಅವಷ್ಟು ಎಕ್ಸ್ಪ್ಲೇನ್ ಮಾಡಿಬಿಟ್ರೆ ಯಾರು ಏನು ಮಾತಾಡೋಂಗಿಲ್ಲ.